讲不讲不讲不讲。ಯಾರು? ಹೋ ಬರೋಣ. ಯಾಕಮ್ಮ ತಂಗಿ, ನೀ ನಿನ್ನ ಕಾಲೇಜಿಗೆ ಹೋಗಿಲ್ವೇನಮ್ಮ? ಅಣ್ಣ, ನಾನು ಕಾಲೇಜಿಗೆ ಹೊರಟಿದ್ದೆ, ಆದ್ರೆ ಮುಂಜಾನೆ ನೀವು ಏನು ತಿನ್ನದೆ ಹಾಗೆ ಹೋದ್ರಲ್ಲ, ಅದಕ್ಕೆ ನಿಮ್ಗೆ ಊಟ ಬಡಿಸಿ ಹೋದರಾಯ್ತೆಂದು ಅದಕ್ಕೆ ಟೈಮ್ ಮಾಡಿದೆ. ಹುಚ್ಚಮ್ಮ, ದಿನನಿತ್ಯ ನನ್ನ ದಾರಿಯನ್ನು ಕಾದು ನನಗೆ ಊಟಕ್ಕೆ ಬಡಿಸಿ ನೀನು ಕಾಲೇಜಿಗೆ ಹೋದರೆ ಅಲ್ಲಿ ನಿಂದೊಂದು ಪೀಡ್ ತಪ್ಪಿ ಹೋಗುತ್ತದೆ. ನಾನೆಲ್ಲ ಊಟ ಮಾಡುತ್ತೇನೆ, ನೀನು ಕಾಲೇಜಿಗೆ ಹೋಗಮ್ಮ. ಆಯ್ತಮ್ಮ. ಏನೂ ಇಲ್ಲಮ್ಮ ತಂಗಿ, ಈಗ ನೀನು ಹಾಕುತ್ತಿರುವ ಪ್ರತಿ ಒಂದು ಹೆಜ್ಜೆಯ ಮೇಲೆ ಕಲ್ಲಿಟ್ಟು ಕಾಲು ಕಿತ್ತಿಡಬೇಕಮ್ಮ ನೀನು. ನನ್ನ ಸಲು ಯಾಕೆ ಈ ತಂಗಿಯ ಮೇಲೆ ನಿಮ್ಗೆ ಅಷ್ಟೊಂದು ಸಂಕೋಚವೇ? ಸಂಕೋಚವನ್ನಿಲ್ಲಮ್ಮ ತಂಗಿ, ಇಂದಿನ ಕಲುಗದಲ್ಲಿ ಸುಂದರವಾದ ಹುಡುಗಿ ಒಬ್ಬಳೆ ಹೋಗುವುದನ್ನು ಕಂಡರೆ ಅಂತವರ ಮೇಲೆ ಕೆಟ್ಟವರ ಕಣ್ಣು ಬಹಳಷ್ಟು ಇರುತ್ತವೆ. ಅದಕ್ಕೆ ಅಂತ ಕೇಡಿಯರ ಕಡೆಗೆ ನೀನು ತಿರುಗಿ ನೋಡದೆ ಸ್ವತಂತ್ರವಾಗಿ ಹೋಗಬೇಕಮ್ಮ. ಅಣ್ಣ, ನನ್ನ ಸಲುವಾಗಿ ನಿನ್ನ ಜೀವನವನ್ನೇ ಮುಡಿಪಾಗಿಟ್ಟಿದ್ದೀಯಾ? ಅಂತಂದ್ರಲ್ಲಿ ಇಂದು ವಿದ್ಯೆ ಕಲಿಸಿ ಉತ್ತೀರ್ಣ ಸ್ಥಾನಕ್ಕೆ ಒಯ್ಯಬೇಕೆನ್ನುವ ಈ ನಿನ್ನ ಮರ್ಯಾದೆಗೆ ಯಾವ ಕಳಂಕವೂ ತರುವುದಿಲ್ಲ, ನಾನು ತರುವುದಿಲ್ಲ. ನೋಡು ಪೂಜಾ, ನನ್ನ ಮರ್ಯಾದೆಗೆ ನೀನು ಕಳಂಕ ತರುತ್ತೀಯಾ ಎಂದು ಈ ಮಾತು ಹೇಳುತ್ತಿಲ್ಲಮ್ಮ ನಾನು. ಇಂದಿನ ಕಲಿಯುಗದಲ್ಲಿ ಹೂವಿನ ಗಿಡದಲ್ಲಿ ಹೂ ಅರಳಿ ನಿಂತಾಗ ಅದರ ಮಕರಂದವನ್ನು ಹೀರಲು ಹೇಗೆ ದುಂಬಿಗಳು ಬಂದು ಅದರ ಮಕರಂದವನ್ನು ಹೀರಿ ಮತ್ತೊಂದು ಹೂವಿಗೆ ಹಾರಿ ಹೋಗುತ್ತವೋ, ಹಾಗೇನೆ ಇಂದಿನ ಹೆಣ್ಣು ಮಕ್ಕಳು ಹೂವು ಇದ್ದಾಗೆ ಗಂಡು ದುಂಬಿ ಇದ್ದಾಗೆ ನಿಮ್ಮಂತ ಮುಕ್ತ ಹೆಣ್ಣಿಗೆ ಯಾವುದಾದರೂ ಒಂದು ಆಸೆಯನ್ನು ಹಚ್ಚಿ ನಿಮ್ಮ ಜೀವನವನ್ನೇ ಕಲ್ಮಶಗೊಳಿಸಿ ನಾಶ ಮಾಡಿಬಿಡುತ್ತಾರಮ್ಮ ಇಂದಿನ ಕಾಮುಕರು. ಒಂಬತ್ತು ತಿಂಗಳು ಹೊತ್ತು ಬೆಳೆಸಿದ ಹೆತ್ತ ತಾಯಿಯು ಇಂಥ ನೀತಿ ಪಾಠವನ್ನು ಹಾಕಿ ಕೊಡುತ್ತಿರಲಿಲ್ಲ. ಅಂಥದ್ರಲ್ಲಿ ನನಗೆ ವಿದ್ಯೆ ಕಲಿಸಿ ಆಕಾಶದ ಎತ್ತರ ಒಯ್ಯಬೇಕೆಂಬ ಈ ನಿಮ್ಮ ಇಚ್ಛೆಗೆ ನಾನೆಂದು ಮಸಿ ಬರೆಯುವುದಿಲ್ಲ, ನಾ ಬರೆಯುವುದಿಲ್ಲ. ಹಾಗಲ್ಲಮ್ಮ ಪೂಜಾ, ದುಡಿಮೆಯಿಂದ ದುಡ್ಡು ದೊರಕಿತು, ಯಾವನದಿಂದ ಮನಸ್ಸು ಕೆಟ್ಟಿತು ಎನ್ನುವ ಹಾಗೆ ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಬರುವುದು ಸಹಜ. ಆದರೆ ಈ ನಿಮ್ಮ 16ರ ಯೌವನದಲ್ಲಿ ಆ ನಿಮ್ಮ ಮನಸ್ಸು ನಿಮಗೆ ಎಂತ ಕೆಟ್ಟ ವಿಚಾರವನ್ನು ಕಲ್ಪಿಸಿದರೂ ನಿಮ್ಮ ಆತ್ಮವಿಶ್ವಾಸದಿಂದ ವಿಚಾರ ತಪ್ಪು ಎಂದು ಬುದ್ಧಿ ಹೇಳಿ ಎತ್ತ ಮಾತಾಪಿತರ ಮರ್ಯಾದೆಯನ್ನು ತರಬೇಕೆಂದು ನಿನ್ನ ಹತ್ರ ಅಂಗಲಾಚಿ ಬೇಡಿಕೊಳ್ಳುವೆನಮ್ಮ, ಅಂಗಲಾಚಿ ಬೇಡಿಕೊಳ್ಳುವೆ. ಯಾಕನ ಈ ನಿಮ್ಮ ತಂಗಿಯ ಮೇಲೆ ಅಷ್ಟೊಂದು ಅನುಮಾನವೆ? ನೋಡಣ, ಶೀಲವನ್ನು ಕಳೆದುಕೊಂಡು ನೀತಿಗೆಟ್ಟವಳಾಗಿ ಬಾಳಿ ಈ ಸ್ತ್ರೀ ಕುಲಕ್ಕೆ ಮಾತ್ರ ಭಂಗ ತರಲಾರನ ತರಲಾರಿ. ಶಬ್ಬಾಸ್ ತಂಗಿ, ಶಬ್ಬಾಸ್. ಮೆಚ್ಚಿದೆನಮ್ಮ ಈ ನಿನ್ನ ಬುದ್ಧಿವಂತಿಕೆಯ ಮಾತಿಗೆ. ಈ ನಿನ್ನ ಮಾತನ್ನು ಕೇಳಿದ ಕ್ಷಣ ನನ್ನ ಹಸಿದ ಒಡನೆ ತುಂಬಿ ಹೋಯ್ತಮ್ಮ. ಹಾ ಪೂಜಾ, ಇನ್ನೊಂದು ಮಾತು ಕೊನೆಯದಾಗಿ ಹೇಳುತ್ತೇನೆ ಕೇಳು. ಅಳುವ ಗಂಡಿರಬಾರದು, ನಗುವ ಹೆಣ್ಣಿರಬಾರದು. ನೀನು ಸ್ವಲ್ಪ ನಕ್ಕು ಹೋದರೆ ಸಾಕು, ಅವಳು ನನ್ನೇ ನೋಡಿ ನಕ್ಕು ಹೋದಳೆಂದು ವಿಪರೀತ ತಿಳಿದುಕೊಂಡು ನಿನ್ನ ಬಂದವಳಾಗಿ ತಿರುಗಿ ನಿನಗಿದ್ದ ಮರ್ಯಾದೆಯನ್ನು ಮೂರು ಕಾಸಿಗೆ ಮಾರಿ ಬಿಡುತ್ತಾರಮ್ಮ ಈಗ. ಆಯ್ತಣ್ಣ, ನಿನ್ನ ಆಸೆಯಂತೆ ನಡೆಯುತ್ತೇನೆ. ನಾನು ಇನ್ನು ಕಾಲೇಜಿಗೆ ಹೋಗಿ ಬರಲಿ? ಆಯ್ತಮ್ಮ, ಹೋಗಿ ಬಾ. ವಾಹ್, ನನ್ನ ತಂಗಿ ಎಂತ ಸದ್ಗುಣವಂತೆ. ಇಂಥ ನೀತಿ ನಡವಳಿಕೆ ಇರುವ ನನ್ನ ತಂಗಿಯನ್ನು ಪಡೆಯಬೇಕಾದರೆ ನಾನು ಪೂರ್ವ ಜನ್ಮವನ್ನು ಪುಣ್ಯ ಮಾಡಿರಬೇಕು. ಇವಳ ವಿದ್ಯಾಭ್ಯಾಸಕ್ಕಾಗಿ ಎಷ್ಟೇ ಹಣ ಖರ್ಚಾದರೂ ಚಿಂತೆ ಇಲ್ಲ. ನನ್ನ ಜೀವನ ಇನ್ನೊಬ್ಬರ ಹತ್ತಿರ ಒತ್ತೆ ಇಟ್ಟಾದರೂ ಇವಳಿಗೆ ವಿದ್ಯೆಯನ್ನು ಕಲಿಸಿ ನೌಕರಿ ಕೊಡಿಸಲೇಬೇಕು.